ಗೋವಿಂದ ರಾವ್ ಮಿಲಿಟರಿ ಹೋಟ್ಲ್ ಅನ್ನೋದು ಅಕ್ಕಿಪೇಟೆಯಲ್ಲಿ ಸುಮಾರು 1908 ಶುರುವಾಗಿದ್ದು, ಸ್ವಾತಂತ್ರ್ಯದ ಪೂರ್ವಕ್ಕೆ ಮುಂಚೆ ಇದು ಶುರುವಾಗಿದ್ದು ಹೋಟ್ಲು. ಗೋವಿಂದ ರಾವ್ ಅಂತ ಹೇಳಿದ್ರೆ ತೀರಾ ಫೆಮಿಲಿಯರ್ ನೇಮ್. ಅವರು ತುಂಬ ಕಷ್ಟ ಬಿದ್ದು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರು. ಅವ್ರ ಮಗ ಗಣೇಶ್ ರಾವ್ ಅವರು ಒಂದು 20 ನಡೆಸಿದ್ರು. ಅವರು ತುಂಬ ಚೆನ್ನಾಗಿ ಹೆಸರು ಮಾಡಿದ್ರು, ಒಳ್ಳೆ ನೇಮು ಎಸ್ಟಾಬ್ಲಿಷ್ ಆಗಿತ್ತು. ಚಿಕನ್ ಪಲಾವ್ ಇದೆ, ಚಿಲ್ಲಿ ಚಿಕನ್ ಪೆಪ್ಪರ್ ಇದೆ, ಚಿಕನ್ ಫ್ರೈ, ಮಟನ್ ಚಾಪ್ಸ್ ಇದೆ, ಕೈಮಾ ಇದೆ. ಚಿಕನ್ ಪಲಾವ್, ಮಟನ್ ಪಲಾವ್, ಒಂದು ಗಾಳಿ, ಒಂದು ಕೈಮಾ, ಒಂದು ಪೆಪ್ಪರ್ ಫ್ರೈ. ಈ ಹೋಟ್ಲಿಗೆ 35 ಬರ್ತಾ ಇದ್ದೀನಿ. ನಾನು ಕಾಲೇಜ್ ಡೇಸಲ್ಲಿ ಹಾಸ್ಟೆಲ್ ಇದ್ದಾಗಿಂದ್ಲೂ ಈ ಹೋಟ್ಲಿಗೆ ಊಟಕ್ಕೆ ಬರ್ತಾ ಇದ್ದೀನಿ. ತಲೆ ಮಾಂಸ, ಕೈಮಾ ಉಂಡೆ ಎಲ್ಲ ಸೂಪರಾಗಿ ಮಾಡ್ತಾರೆ. ಮಾರ್ನಿಂಗ್ ಅಂದರೆ ಬೆಳಿಗ್ಗೆ ಹೊತ್ತಲ್ಲಿ ಬಿಸಿ ಇಡ್ಲಿ, ಕಾಲ್ ಪಾಯ ಸೂಪ್, ಜೊತೆಗೆ ಜೊತೆಗೆ ಪಲಾವ್ ಕೊಡ್ತೀವಿ. ಕಾಲ್ ಸೂಪು ಹೈಯೆಸ್ಟ್, ಕಾಲ್ ಸೂಪ್ ಬಂದು ಇಲ್ಲಿ ಕುಡಿದ್ಬಿಟ್ಟು ನಮಗೆ ಸ್ಟ್ಯಾಮಿನಾ ಬರೋದು. ಚಿಕನ್ನಲ್ಲಿ 3 ಐಟಮ್ ಇರುತ್ತೆ, ಒಂದು ಚಿಕನ್ ಫ್ರೈ, ಒಂದು ಚಿಲ್ಲಿ ಚಿಕನ್, ಒಂದು ಚಿಕನ್ ಪೆಪ್ಪರ್ ಡ್ರೈ. ಮಟನ್ನಲ್ಲಿ ಮಟನ್ ಕುರ್ಮಾ ಇರುತ್ತೆ, ಮಟನ್ ಲಿವರ್ ಡ್ರೈ ಇರುತ್ತೆ, ಎಡ್ ಮಟನ್ ಇರುತ್ತೆ. ಇದರ ಜೊತೇಲಿ ಪಲಾವ್ ಅಂತೂ ಬಿಸಿ ಬಿಸಿಯಾಗಿ ಕೇಳೋ ಅಂಥ ವ್ಯವಸ್ಥೆ ಇದ್ದೇ ಇರುತ್ತೆ. Everything tastes so good, too much better. I would recommend anyone to visit this place. ನಾನು 30 ನಮ್ಮ ಗೋವಿಂದ ರಾವ್ ಮಿಲಿಟರಿ ಹೋಟೆಲೇ ಬಂದು, ನಾನು, ನನ್ನ ಮಗ, ನಮ್ಮ ತಂದೆ, ನಮ್ಮ ಇಡೀ ಫ್ಯಾಮಿಲಿ ಕೂಡ ಬಂದಿಲ್ಲಿ ಫುಡ್ನ ಎಂಜಾಯ್ ಮಾಡ್ತಾ ಇದ್ದೀವಿ ಚೆನ್ನಾಗೆ. ದಿ ಟೇಸ್ಟ್ ಇಸ್ ಗುಡ್ ಆ್ಯಂಡ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಹೆಲ್ತಿ.